ನಾವು ಬಿಜೆಪಿಯವರ ಹೆದರಿಕೆ ಬೆದರಿಕೆಗಳಿಗೆ ಬಗ್ಗುವರಲ್ಲ ಕಾನೂನಿಗೆ ಎಂದೂ ವಿರುದ್ಧ ನಡೆದುಕೊಳ್ಳುವವರಲ್ಲ ಸಂಪೂರ್ಣ ನಿರ್ಧಾರದ ಬಿಜೆಪಿ ಟಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರು ಚರ್ಚೆಗೆ ಬರಲಿ ನಾವು ಚರ್ಚೆಗೆ ಸಿದ್ಧರಾಗಿದ್ದೇವೆ ನಾವು ಅವರ ಅವಧಿಯ ದಾಖಲೆ ಇಟ್ಟುಕೊಂಡೇ ಮಾತಾಡ್ತೇವೆ ಸಾಕ್ಷಿ ಇಟ್ಟುಕೊಂಡೇ ನಾವು ಚರ್ಚೆ ಮಾಡ್ತೇವೆ ಸದನದಲ್ಲಿ ಚರ್ಚೆಗೆ ಬಂದರೂ ಕೂಡ ನಾವು ಅದಕ್ಕೂ ಕೂಡ ಸಿದ್ಧರಾಗಿದ್ದೇವೆ ನಾವು ಯಾವುದೇ ಕಾನೂನು ಉಲ್ಲಂಘನೆ ಮಾಡಿಲ್ಲ ನಮ್ಮ ಸರ್ಕಾರ ಯಾವುದೇ ತಪ್ಪು ನಿರ್ಧಾರ ಮಾಡಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ನೋಡಿ ಈಗ ಡಿಕೆ ಶಿವಕುಮಾರ್ ಅವರ ಮೇಲೆ ಅಕ್ರಮ ಆಸ್ತಿಗಳಕ್ಕೆ 200 ಕೋಟಿ ಆಸ್ತಿ ಗಳಿಸಿಬಿಟ್ಟಿದ್ದಾರೆ ಇದೇ ವರ್ಷದಲ್ಲಿ ಅನ್ನುವಂತ ಆರೋಪದ ಮೇಲೆ 2019 ರಲ್ಲಿ ಯಡಿರಪ್ಪನವರ ಸರ್ಕಾರ ಇದ್ದಾಗ ಅಲ್ಲಿ ಒಪ್ಪಿಗೆನ ಕೊಡಲಾಯಿತು ಒಂದು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆಯಾ ರಾಜ್ಯಗಳ ಸರ್ಕಾರ ಒಪ್ಪಿಗೆನ ಕೊಡಬೇಕಾಗುತ್ತೆ ಶಿಫಾರಸು ಮಾಡಬೇಕಾಗುತ್ತೆ ಹಾಗೆ ಮಾಡಿದ್ರು ಬಟ್ ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಸಹಿ ಇರಲಿಲ್ಲ ಅವರ ಅನುಮತಿ ಇರಲಿಲ್ಲ ಅಡ್ವೊಕೇಟ್ ಜನರಲ್ ಅವರ ಅನುಮತಿ ಇರಲಿಲ್ಲ ಅವರ ಗಮನಕ್ಕೆ ತಂದಿರಲಿಲ್ಲ ಕೇವಲ ಮೌಖಿಕವಾಗಿ ಮಾತ್ರ ಇವರು ಸೂಚನೆಯನ್ನು ಕೊಟ್ಟಿದ್ರು ಸಲಹೆಗಳನ್ನು ಕೊಟ್ಟಿದ್ರು ಅನ್ನುವಂತ ಚರ್ಚೆ ಈಗ ಆಗ್ತಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಅವರ್ದಿದೆ ಸಚಿವ ಸಂಪುಟ ಒಂದು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದರಿಂದ ಈಗ ಡಿಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿರಬಹುದು ಆದರೆ ಈಗ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಈಗ ಯಾಕಂತ ಹೇಳಿದ್ರೆ ಈಗ ಬಿಜೆಪಿ ಅವರಿಗೆ ಯಾರೂ ಕೂಡ ಕಾಣಿಸೋದಿಲ್ಲ ಬೇರೆಯವರು ಬರಿ ವಿರೋಧ ಪಕ್ಷಗಳ ನಾಯಕರೇ ಕಾಣಿಸ್ತಾರೆ ಯಾರ್ಯಾರು ಸಂಘಟನಾತ್ಮಕವಾಗಿ ಗುರುಸ್ಕೊಂಡಿರ್ತಾರೋ ಅವರನ್ನ ಟಾರ್ಗೆಟ್ ಮಾಡಿ ಇಡಿ ಐಟಿ ಅಸ್ತ್ರಗಳನ್ನು ಸಿಬಿಐ ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಅವರ ಆತ್ಮಸ್ಥೈರ್ಯವನ್ನು ಅವರ ಬಲವನ್ನು ಕುಗ್ಗಿಸುವಂತಹ ಪ್ರಯತ್ನ ನಿರಂತರವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ They just didn't want us to come to power at any cost. ಇದಕ್ಕೆಲ್ಲ ನಾವು ಹೆದರವರಲ್ಲ ಬೆದರವರಲ್ಲ ಸಂವಿಧಾನದಲ್ಲಿ ಕಾನೂನಲ್ಲಿ ಅಪಾರವಾದಂಥ ನಂಬಿಕೆ ಇದೆ ನಮಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾಗೂ ಸಂವಿಧಾನಕ್ಕೆ ಅಗೌರವ ತರುವಂತೆ ನಾವು ನಡ್ಕೊಳ್ಳೋದಿಲ್ಲ ಕಾನೂನು ತದ್ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ನೀವಿವತ್ತು ಜಸ್ಟಿಫೈ ಮಾಡಿ ಎಲ್ಲಿಗೆ ಬರ್ತೀರಾ ಹೇಳಿ ಚರ್ಚೆಗೆ ಬರಕ್ಕೆ ರೆಡಿ ಇದ್ದೀವಿ ನಾವು ಕಾಂಗ್ರೆಸ್ನವರು ವಾಟ್ ಈಸ್ ಯುವರ್ ಜಸ್ಟಿಫಿಕೇಶನ್ ದೇ ಹ್ಯಾವ್ ಟು ಆನ್ಸರ್ ಪೀಪಲ್ ಸದನದಲ್ಲಿ ಚರ್ಚೆಗೆ ಬರ್ತಾರಾ ಬರಲಿ ಕೇಳೋಣ ಈ ಪ್ರಶ್ನೆಗಳು ಇವತ್ತು ಯಾವುದೇ ರೀತಿಯಾದಂಥ ಕಾನೂನನ್ನು ನಾವು ಉಲ್ಲಂಘನೆ ಮಾಡಿಲ್ಲ ನಿನ್ನೆ ಸರ್ಕಾರ ತಗೊಂಡಿರುವಂಥ ಡಿಸಿಷನ್ ಏನಿದೆ ಈಸ್ ವೆರಿ ಮಚ್ ಆಸ್ ಪರ್ ಲಾ ದೇರ್ ಆಸ್ ದೇ ಜಸ್ಟ್ ಡಿಂಟ್ ವಾಂಟ್ ಅಸ್ ಟು ಕಮ್ ಟು ಪವರ್ ಅಟ್ ಎನಿ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡಿದ್ದಾರೆ ರಾಕೇಶ್ ಈಗ ಸಿಬಿಐ ತನಿಖೆ ವಾಪಸ್ ಪಡೆದಿರುವಂತಹ ವಿಚಾರ ಜಟಾಪಟಿಗೆ ಕಾರಣ ಆಗ್ತಿದೆ ರಾಜಕೀಯವಾಗಿ ಈಗ ಕಾಂಗ್ರೆಸ್ ನಾಯಕರು ಅಥವಾ ಸಚಿವರ ಸಮರ್ಥನೆಗಳು ಹೇಗಿದ್ದಾವೆ ಡಿ ಕೆ ಶಿವಕುಮಾರ್ ಪರವಾಗಿ ಯಾವ ರೀತಿ ಬ್ಯಾಟ್ ಮಾಡ್ತಾ ಇದ್ದಾರೆ ಅಂತ ಪ್ರಭು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಸಿಬಿಐ ತನಿಖೆಗೆ ವಹಿಸಿರುವ ಪ್ರಕರಣವನ್ನ ಹಿಂಪಡೆಯುವಂತಹ ನಿರ್ಧಾರವನ್ನ ರಾಜ್ಯ ಸಂಪುಟ ಮಾಡಿರುವಂತಹ ಬೆನ್ನಲ್ಲಿ ಈಗ ವಿವಾದದ ವಿಚಾರವಾಗಿ ಅದು ಪರಿಗಣಿಸ್ತಾ ಇದೆ ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ತೆಗೆದುಕೊಂಡಿರುವ ನಿಲುವನ್ನ ಸಮರ್ಥನೆ ಮಾಡಿಕೊಂಡಿದ್ದು ಯಾವ ವಿಚಾರಕ್ಕಾಗಿ ನಾವು ಇದನ್ನು ಸಮರ್ಥನೆ ಮಾಡ್ತೇವೆ ಅನ್ನುವ ಸ್ಪಷ್ಟೀಕರಣವನ್ನ ದಾಖಲೆ ಸಮೇತ ನೀಡಿದ್ದಾರೆ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂತಹ ಸಚಿವರು ಹಾಗೆ ಕೆಪಿಸಿಸಿ ಮಾಧ್ಯಮ ವಿಭಾಗದ ಪ್ರಮುಖರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇಂಚಿಂಚು ಈ ವಿಚಾರದಲ್ಲಿ ಬಿಜೆಪಿ ಮಾಡಿದ ಲೋಪದೋಷಗಳು ಏನು ಅನ್ನೋದನ್ನ ದಾಖಲೆ ಸಮೇತ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಇದನ್ನ ಮಾಡಿರುವುದು ಕಾನೂನು ಬಾಹಿರ ಕಾರ್ಯಕ್ರಮ ಇಲ್ಲಿ ಸರ್ಕಾರದ ಯಾವುದೇ ರೀತಿ ಅಂದ್ರೆ ಎಜಿ ಆಗ್ಲಿ ಅಥವಾ ಕಾನೂನು ಪರಿಣಿತರ ಅಭಿಪ್ರಾಯವನ್ನ ಪಡೆಯುವುದಕ್ಕಿಂತ ಮೊದಲೇ ತನ್ನ ರಾಜಕೀಯ ಲಾಭದ ಉದ್ದೇಶಕ್ಕೋಸ್ಕರ ಅಥವಾ ದುರಾಚಾರದಿಂದಾಗಿ ಶಿವಕುಮಾರ್ ಅವರ ಮೇಲೆ ದೂರು ದಾಖಲಿಸುವುದಕ್ಕೆ ಅನುಮತಿಯನ್ನ ನೀಡಿದೆ ಇಲ್ಲಿ ಪ್ರಕರಣದ ಆರೋಪಿ ಅಂತಲೇ ಕರೆಯಲಾಗ್ತಿರುವಂತಹ ಶಿವಕುಮಾರ್ ಅವರನ್ನ ನೇರವಾಗಿ ಕನ್ಸಲ್ಟ್ ಮಾಡುವ ವಿಚಾರದಲ್ಲಿ ಅಂದ್ರೆ ಎಲ್ಲೂ ಕೂಡ ಬಂಧನ ಅಥವಾ ಮತ್ಯಾವುದೇ ಪ್ರಕ್ರಿಯೆಗಳು ನಡೆದಿರುವಂತಹ ಸಂದರ್ಭದಲ್ಲೂ ಕೂಡ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆಯದೆ ಅನುಮತಿಯನ್ನು ನೀಡಿರುವುದು ಸರಿಯಲ್ಲ ಅನ್ನುವಂತಹ ನೇರ ಆರೋಪವನ್ನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಜಿ ಅವರು ಸರ್ಕಾರಕ್ಕೆ ನೀಡಿದಂತಹ ವರದಿ ಅಂದ್ರೆ ಅವರೇನು ಅಭಿಪ್ರಾಯವನ್ನ ಮಂಡಿಸಿದ್ರು ಆ ವರದಿಯನ್ನ ಇವತ್ತು ಉಲ್ಲೇಖ ಮಾಡಿ ಆ ವಿಚಾರವನ್ನ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಮಾನದಂಡಗಳನ್ನ ಮೀರಿ ಆರೋಪಿಯನ್ನ ಅಥವಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆಯನ್ನ ಕೇಂದ್ರ ಸರ್ಕಾರದ ಸಾಹಿತ್ಯ ಸಂಸ್ಥೆಗಳಿಗೆ ವಹಿಸುವುದಕ್ಕಿಂತ ಮೊದಲು ಕೆಲವೊಂದಷ್ಟು ಮಾನದಂಡಗಳನ್ನ ಅನುಸರಿಸಬೇಕಿತ್ತು ಆದ್ರೆ ಅವುಗಳು ಯಾವುವನ್ನು ಕೂಡ ಪಾಲನೆ ಮಾಡದೆ ಆ ನಿಯಮಗಳನ್ನ ಮೀರಿ ಇಲ್ಲಿ ಸಿಬಿಐಗೆ ವಹಿಸುವ ಪ್ರಕ್ರಿಯೆಯನ್ನು ಮಾಡಲಾಗಿದೆ ಇವೆಲ್ಲವೂ ಕೂಡ ಕಾನೂನು ಬಾಹಿರ ಅನ್ನೋದನ್ನು ಹೇಳಿದ್ದಾರೆ ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಕುಮಾರ್ ಅವರು ದಾಖಲಾತಿಗಳನ್ನು ಪಡೆದುಕೊಳ್ಳುವುದಕ್ಕೆ ಮನವಿಯನ್ನ ಮಾಡಿ ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನ ಒದಗಿಸದೆ ಅವರಿಗೆ ಆ ಪ್ರಕರಣದ
ವಿಚಾರದಲ್ಲಿ ಅಂದ್ರೆ ವಿಮರ್ಶೆ ಮಾಡೋದಕ್ಕೆ ಅವಕಾಶವನ್ನು ಕೊಡದೆ ಮುಚ್ಚಿಟ್ಟು ಕೇವಲ ಏಕಕಾಲದಲ್ಲಿ ಈ ಪ್ರಕರಣವನ್ನು ದಾಖಲಿಸುವಂತ ಪ್ರಕ್ರಿಯೆ ಮಾಡಿದೆ ಹಾಗೆ ಒಟ್ಟಾರೆ ಈ ಪ್ರಕರಣ ದಾಖಲಾತ ಪ್ರಕ್ರಿಯೆಗಳು ಕೇವಲ 3 ದಿನಗಳ ಅವಧಿಯಲ್ಲಿ ನಡೆದಿರುವಂತದ್ದು ಒಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನು ಕೇಳೋದಕ್ಕೆ ಮೊದಲು ಸರ್ಕಾರಕ್ಕೆ ಪತ್ರ ಬಂದಿರುತ್ತದೆ ಅವರು ಎಜಿ ಅವರಿಗೆ ಲೆಟರ್ ನ ಬರೆಯೋದಕ್ಕೆ ಕೇವಲ 1 ದಿನ ಗ್ಯಾಪ್ ಇರುತ್ತೆ ಅದಾದ ಒಂದೇ ದಿನಗಳ ಅವಧಿ ಒಳಗಡೆ ಇಡೀ ಪ್ರಕರಣವನ್ನು ತೆಗೆದುಕೊಂಡು ಸಿಬಿಐ ಗೋಚರಕ್ಕೆ ಒಪ್ಪಿಗೆ ನೀಡಲಾಗಿದೆ ಅಂದ್ರೆ ಈ ವಿಚಾರದಲ್ಲಿ ತೆಗೆದುಕೊಂಡಿರುವಂತ ತ್ವರಿತ ನಿರ್ಧಾರ ಅಂದ್ರೆ ಒಂದೇ ದಿನದ ಅವಧಿಯಲ್ಲಿ ಆಗಿರುವಂತ ಬೆಳವಣಿಗೆಗಳು ಸರ್ಕಾರದ ಇತರ ವಿಚಾರಗಳಿಗೆ ಯಾಕೆ ಬರೋದಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಸಂಬಂಧಪಟ್ಟ ಹಾಗೆ ಎಜಿ ಅವರಿಗೆ ಕೊಟ್ಟಿದಂತ ಅಭಿಪ್ರಾಯ ಪ್ರತಿಯನ್ನು ಕೂಡ ಮಾಧ್ಯಮಗಳ ಮುಂದೆ ಇಟ್ಟು ವಿಚಾರದ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ ದೇ ಹ್ಯಾವ್ ಟು ಆನ್ಸರ್ ಪೀಪಲ್ ಸದನದಲ್ಲಿ ಚರ್ಚೆಗೆ ಬರ್ತಾರಾ ಬರಲಿ ಕೇಳೋಣ ಈ ಪ್ರಶ್ನೆಗಳು